ಕಾವೇರಿ ತೀರ್ಪು ಮಂಡ್ಯ ರೈತರಿಗೆ ಒಂದಷ್ಟು ನೆಮ್ಮದಿ ನೀಡಿದ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಕಾವೇರಿ ಮಾತೆಗೆ ನಿರಂತರವಾಗಿ ಪೂಜೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಇರುವಂತಹ ಕಾವೇರಿ ಪ್ರತಿಮೆ ಬಳಿ ಆಗಮಿಸುತ್ತಾ ಇದ್ದಾರೆ ಹೋರಾಟಗಾರರು. ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಕಾವೇರಿ ಮಾತೆಯ ಪ್ರತಿಮೆಗೆ ಎಳನೀರು, ಅರಿಶಿನ, ಕುಂಕುಮ ಹಾಗೆ ಹಾಲು, ತುಪ್ಪ, ಜೇನಿನ ತುಪ್ಪ ಹಾಗೆ ಅಭಿಷೇಕವನ್ನ ಮಾಡಿ ವಿಶೇಷ ಪೂಜೆಯನ್ನ ಅಲ್ಲಿ ಸಲ್ಲಿಸ್ತಾ ಇದ್ದಾರೆ. ಇನ್ನು ಬಿಜೆಪಿ ಕಾರ್ಯಕರ್ತರು, ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಕಾವೇರಿ ಮಾತೆಗೆ ಜೈಕಾರ ಕೂಗಿ ಹರ್ಷ ವ್ಯಕ್ತಪಡಿಸಿದ್ರು. ಇನ್ನು ಕೋರ್ಟ್ ತೀರ್ಪಿನಲ್ಲಿ ಸಂಪೂರ್ಣ ನ್ಯಾಯ ಸಿಕ್ಕಿಲ್ಲದಿದ್ರೂ ಕೂಡ ನೆಮ್ಮದಿಯನ್ನ ತಂದಿದೆ. ಕಾವೇರಿ ನಮ್ಮವಳು, ಅವಳ ಆಶೀರ್ವಾದ ನಮ್ಮ ಮೇಲಿರಲಿ, ಕಾವೇರಿ ಯಾವಾಗಲೂ ಮೈದುಂಬಿ ಹರಿತಾ ಇರಲಿ ಅಂತ ಜೈಕಾರ ಕೂಗಿ ಪೂಜೆ ಸಲ್ಲಿಸಿದ್ರು. ನಿನ್ನೆಯಷ್ಟೇ ಕಾವೇರಿ ತೀರ್ಪು ಬಂದಿತ್ತು. ಈ ಬೆನ್ನಲ್ಲೆ ಕಾವೇರಿ ತೀರ್ಪು ಮಂಡ್ಯ ರೈತರಿಗೆ ಒಂದು ರೀತಿ ನೆಮ್ಮದಿಯನ್ನ ತಂದಿದೆ. ಈ ಬೆನ್ನಲ್ಲೆ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ಮಾತೆಗೆ ನಿರಂತರವಾಗಿ ಪೂಜೆ ನಡೀತಾ ಇದೆ. ಇದು ಕೋರ್ಟ್ ಆವರಣದಲ್ಲಿರುವಂತಹ ಕಾವೇರಿ ಮಾತೆ, ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಇರುವಂತಹ ಕಾವೇರಿ ಪ್ರತಿಮೆ ಬಳಿ ಈಗಾಗಲೇ ಕಾವೇರಿ ಹೋರಾಟಗಾರರು ಸಾಕಷ್ಟು ಜನ ಆಗಮಿಸಿ ಅಲ್ಲಿ ಅಭಿಷೇಕ ಮಾಡ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದೀವಿ. ಕಾವೇರಿ ನಮ್ಮವಳು, ಅವಳ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಹೇಳ್ತಿದ್ದಾರೆ ಅಲ್ಲಿನ ಕಾರ್ಯಕರ್ತರು.